ರಾಜ್ಯದ ಸರ್ಕಾರಿ ನೌಕರರ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಕರೆ ನೀಡ್ತಾ ಇದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶಿ ಎಸ್ ಷಡಕ್ಷರಿ ಅವರು. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ 2024-25ರ ಒಂದು ಬಜೆಟ್ ಮಂಡನೆ ಆಗ್ತಾ ಇದ್ದು, ರಾಜ್ಯದ ಸರ್ಕಾರಿ ನೌಕರರ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಇಂಪಾರ್ಟೆಂಟ್ ಒಂದು ಎಲ್ಲ ರೀತಿಯಂತಹ ಸಿದ್ಧತೆಗಳನ್ನು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಡಲಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಮಾಡಲಾಗಿತ್ತು. ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯದಲ್ಲಿ ಇದೇ 2024ರ ಒಂದು ಜನವರಿ 20 ಒಳಗಾಗಿನೇ ಒಂದು ಸರ್ಕಾರಿ ನೌಕರರ ಸಂಘದ ಒಂದು ಜಿಲ್ಲಾ ಘಟಕ ಆಗಿರ್ಬೋದು, ತಾಲೂಕು ಘಟಕ ಆಗಿರ್ಬೋದು, ಎಲ್ಲಾ ಘಟಕದಿಂದ ಒಂದು ಸ್ಥಳೀಯ MLA MPಗಳಿಗೆ ತಮ್ಮ ಒಂದು ಬೇಡಿಕೆಗಳ ಒಂದು ಪಟ್ಟಿಯನ್ನು ವಿವರಿಸಬೇಕು ಅಂತ ಹೇಳಿ ರಾಜ್ಯದ ಸರ್ಕಾರಿ ನೌಕರ ಸಂಘದ ವತಿಯಿಂದ ಈಗಾಗಲೇ ಒಂದು ಆದೇಶವನ್ನು ನೀಡಲಾಗಿದೆ. ಅದರ ಫಲಶೃತಿಯಾಗಿನೇ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಮೊನ್ನೆ ನೀವು ನೋಡಿದ್ದೀರಾ, ರಾಜ್ಯದ ಸರ್ಕಾರಿ ನೌಕರ ಸಂಘದ ಒಂದು ಘಟಕಗಳಿಂದ ಯಾವ ರೀತಿಯಾಗಿ BY ವಿಜಯೇಂದ್ರ ಅವರಿಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ಬಿಜಾಪುರದಲ್ಲಿ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಇಲ್ಲಿ ಬೀದರ್ನಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಮಂಡ್ಯದಲ್ಲಿ ಮೈಸೂರಿನಲ್ಲಿ ಎಲ್ಲ ಕಡೆಯೂ ಸಹ ಒಂದು ಸ್ಥಳೀಯರಿಗೆ ಒಂದು ಮಾಹಿತಿಯನ್ನು ತಲುಪಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಈ ಒಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಒಂದು ಈಡೇರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲಾಗುವುದು ಅಂತ ಎಲ್ಲ ಒಂದು ಒಂದು ಶಾಸಕರುಗಳಿಗೆ ಮಾಹಿತಿಯನ್ನು ತಲುಪಿಸುವಂತ ಕೆಲಸ ಒಂದು ಸ್ಥಳೀಯ ಒಂದು ತಾಲೂಕು ಮತ್ತು ಜಿಲ್ಲಾ ಘಟಕದಿಂದ ಆಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಬಹಳಷ್ಟು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಒಂದು ನೋಡ್ತಾ ಇದ್ದೀರಾ, ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಏನಂದ್ರೆ ರಾಜ್ಯದಲ್ಲಿ ಮೇ ತಿಂಗಳಿನಲ್ಲಿ ವಿಧಾನಸಭೆ ಒಂದು ಚುನಾವಣೆ ನಡೆಯಿತು, ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಕಾಂಗ್ರೆಸ್ ಸರ್ಕಾರ 2 ಬಾರಿ ಅವಧಿಗೆ ಒಂದು ಆಯೋಗದ ಅವಧಿ ವಿಸ್ತರಣೆ ಮಾಡಿದೆ. ರಾಜ್ಯ ಸರ್ಕಾರಿ ನೌಕರರ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರದ ಮುಂದೆ ಆಯೋಗದ ವರದಿ ಜಾರಿ ಕುರಿತು ಯಾವುದೇ ಒಂದು ಯಾವ ಬೇಡಿಕೆ ಇಡಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈಗಾಗಲೇ ಈ ರೀತಿಯಂತ ಮಾಹಿತಿ ಬಂದಾಗಿನಿಂದ ನೌಕರರಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಂತ ಒಂದು ಗುಸುಗುಸು ಅಂದ್ರೆ ಬೇರೆ ಬೇರೆ ಮಾತುಗಳು ನಡೀತಾ ಇದಾವೆ. ಇಲ್ಲಿ ಪರಮತ ವಿರೋಧಗಳು ವ್ಯಕ್ತವಾಗ್ತಾ ಇದ್ದು, ರಾಜ್ಯದ ಸರ್ಕಾರಿ ನೌಕರರು ಯಾರೆಲ್ಲ ಒಂದು ವೇತನ ಆಯೋಗದ ಒಂದು ಸ್ಟ್ರೈಕ್ ಆಗಿ ಒಂದು ರೆಡಿ ಆಗಿದ್ದಾರೆ ದಯವಿಟ್ಟು ಮಾಹಿತಿಯನ್ನು ಕಮೆಂಟ್ಸ್ ಅಲ್ಲಿ ಸ್ಟ್ರೈಕ್ ಅಂತ ಬರೀರಿ. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ನೀಡಬೇಕಂದ್ರೆ ಒಂದು ಸ್ಟ್ರೈಕ್ ಅನ್ನು ಮಾಡುವಂತ ಕೆಲಸ ಒಂದು ಮತ್ತೆ ಒಂದು ಮರುಕಳಿಸಲಿದೆ ಅಂತ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಾಕ್ಷರಿ ಅವರು ಹೇಳಿರ್ತಾರೆ. ಅದರ ಒಂದು ಫಲಶೃತಿಯಾಗಿನೇ ಕರ್ನಾಟಕ ರಾಜ್ಯದಲ್ಲಿ 17%ದಷ್ಟು ಮಧ್ಯಂತರ ಪರಿಹಾರವನ್ನು ಫಿಟ್ಮೆಂಟ್ ಅನ್ನು ಪಡೆದಿದ್ದೇವೆ, ಮತ್ತೆ ಈಗ ಸ್ಟ್ರೈಕ್ ಮಾಡೋಣ ಅಂತ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ನೋಡ್ತಾ ಇದ್ದೀರಾ ಮಹತ್ವದ ಮಾಹಿತಿ. ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಒಂದು ಅಧಿಕಾರದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯ ಒಂದು ಸರ್ಕಾರಿ ನೌಕರ ಬೇಡಿಕೆಗಳನ್ನು ಪರಿಶೀಲಿಸಲು ದಿನಾಂಕ 9/11/2022ರ ಸರ್ಕಾರಿ ಆದೇಶದಲ್ಲಿ 3 ಸದಸ್ಯರ ರಾಜ್ಯ 7ನೇ ವೇತನ ಆಯೋಗವನ್ನು ರಚನೆ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ಹಾಗಾಗಿ ಈಗ ಒಂದು ಅದರ ಒಂದು ಎಲ್ಲ ರೀತಿಯಾಗಿ, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಯಾಕೆ ಅಂದ್ರೆ ಈಗ ಒಂದು ಸ್ಟ್ರೈಕ್ ಮಾಡುವ ಒಂದು ರಾಜ್ಯ ಸರ್ಕಾರಿ ನೌಕರರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಚುನಾವಣೆಗಳು ಬರ್ತಾ ಇದ್ದರಿಂದ ಈ ರೀತಿಯಂತ ಒಂದು ಸ್ಟ್ರೈಕ್ಗೆ ಒಂದು ಎಲ್ಲರ ಬೆಂಬಲ ಸೂಚಿಸಬೇಕಂತ ಕೇಳ್ತಾ ಇದ್ದಾರೆ. ಒಂದು ಸರ್ಕಾರದ ಒಂದು ಸರ್ಕಾರ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಿದ್ದು, ಆದ್ದರಿಂದ ರಾಜ್ಯ 7ನೇ ವೇತನ ಆಯೋಗದ ವರದಿ ನೀಡಲು March 2024ರವರೆಗೆ ಅವಧಿಯನ್ನು ವಿಸ್ತರಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಆದರೆ ರಾಜ್ಯ ಬಜೆಟ್ ಫೆಬ್ರವರಿಯಲ್ಲಿ ಮಂಡನೆಯಾಗಲಿದೆ. ನೋಡಿ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಇದೆ. ಏನಂದ್ರೆ ರಾಜ್ಯ ಬಜೆಟ್ ಫೆಬ್ರವರಿಯಲ್ಲಿ ಮಂಡನೆ ಆಗಲಿದೆ. ಬಜೆಟ್ ಯಾವಾಗ ಇದೆ? ನೆಕ್ಸ್ಟ್ ಮಂತ್ ಫೆಬ್ರವರಿಯಲ್ಲಿ ಇದೆ. ಆ ಒಂದು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಸರ್ಕಾರಿ ನೌಕರರ ಒಂದು ಅನುದಾನ ಮೀಸಲಿಡ್ತಾರಾ ಅಥವಾ ಇಲ್ಲ ಎಂಬುದರ ಬಗ್ಗೆ ಸರ್ಕಾರಿ ನೌಕರರಲ್ಲಿ ಅನುಮಾನ ಮೂಡ್ತಾ ಇದೆ. ಹಾಗಾಗಿ 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತೀನಿ ಅಂತ ಹೇಳಿದ್ರು. ಆದರೆ ಅದರ ಬಗ್ಗೆ ಈಗ ಯಾರೂ ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಸರ್ಕಾರಿ ನೌಕರರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಬಜೆಟ್ ಫೆಬ್ರವರಿಯಲ್ಲಿ ಮಂಡನೆ ಆಗಲಿದ್ದು, ಸರ್ಕಾರ 2024-25ರ ಒಂದು ಬಜೆಟ್ನಲ್ಲಿ ಹಣಕಾಸಿನ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇತನ ಆಯೋಗದ ವರದಿ ಒಂದು ವರದಿ ಜಾರಿಯಾಗಿಯೇ ಅನುದಾನ ಮೀಸಲಿಡ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ಒಂದು ಈ ಒಂದು ರೀತಿಯಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯಕ್ಕಾಗಿ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ. ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ನೌಕರರಿಗೆ ಸಂಬಂಧಿಸಿದಂತ ಮಾಹಿತಿ ಆಗಿದೆ, ಬಹಳಷ್ಟು ಇಂಪಾರ್ಟೆಂಟ್ ಸಹ ಆಗಿದೆ. ಯಾಕಂದ್ರೆ ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಹೋಲಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ತೀರಾ ಒಂದು
ಕಮ್ಮಿ ಮಟ್ಟದಲ್ಲಿ ವೇತನ ಪಡಿತಾ ಇದ್ದಾರೆ ಸರ್ಕಾರಿ ನೌಕರರು. ನಿಮ್ಗೆಲ್ಲ ಗೊತ್ತಿರುವಂತ ಒಂದು ವಿಚಾರ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಗೊತ್ತಾಗುತ್ತೆ, ಕೇಂದ್ರ ಮತ್ತು ರಾಜ್ಯಕ್ಕೆ ಒಂದು ಯಾವ ರೀತಿಯಾಗಿ ಒಂದು ಅಸಮಾಧಾನ ಇದೆ, ರಾಜ್ಯದಲ್ಲಿ ಅಸಮತೋಲನ ಯಾವ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಇದೆ ಎಂಬುದರ ಬಗ್ಗೆ ಸಹ ನೀವು ತಿಳಿದುಕೊಳ್ಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ತಮ್ಮ ಒಂದು 7ನೇ ವೇತನ ಆಯೋಗನು ಸಹ ಆ ಒಂದು ಬಜೆಟ್ ನಲ್ಲಿ ನೀಡಬೇಕು ಎಂಬುದರ ಬಗ್ಗೆ ನೌಕರರು ಈಗ ಒಂದು ಒತ್ತಾಯವನ್ನು ಹೇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಫಲಶ್ರುತಿಯಾಗಿನೇ ನೀವು ಕನ್ನಡಪ್ರಭ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ಮುಂತಾದ ದಿನಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ಆರ್ಟಿಕಲ್ಸ್ಗಳು ಬರ್ತಾ ಇದ್ದಾವೆ. ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರು ಸರ್ಕಾರದ MLA MPಗಳಿಗೆ ಸ್ಥಳೀಯರಿಗೆ ಒಂದು ಯಾವ ರೀತಿಯಾಗಿ ಜಿಲ್ಲಾ ತಾಲೂಕು ಮಟ್ಟದಿಂದ ಯಾವ ರೀತಿಯಾಗಿ ತಮ್ಮ ಒಂದು ಬೇಡಿಕೆಗಳು ಇಡ್ತಾ ಹೋಗ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಸಹ ಕೆಲವೊಂದಿಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ. ನಿನ್ನೆ ತಾನೇ BY ವಿಜಯೇಂದ್ರ ಅವರಿಗೆ ಭೇಟಿ ಆಗ್ತಾರೆ ರಾಜ್ಯದ ಸರ್ಕಾರಿ ನೌಕರ ಸಂಘಟನೆ ವತಿಯಿಂದ, ಮತ್ತು ಯಾವ ರೀತಿಯಾಗಿ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಆ ಒಂದು ಒಂದು ಸಾರ್ವಜನಿಕವಾಗಿ ಶಕ್ತಿ ಪ್ರದರ್ಶನ ಯಾವ ರೀತಿಯಾಗಿ ತೋರಿಸಿದ್ದಾರೆ, ಮತ್ತು ವಿಜಯೇಂದ್ರ ಅವರು ಸಹ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕರ್ನಾಟಕ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೇವೆ, ನಾವು ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ತಲುಪಿಸ್ತೀನಿ, ಆದಷ್ಟು ಬೇಗ ವೇತನ ಆಯೋಗ ನೀಡೋದು ಎಲ್ಲ ಒಂದು ರೀತಿಯಾದಂತಹ ಪ್ರಿಪರೇಷನ್ ಮಾಡೋದಕ್ಕೆ ನಾವು ಸರ್ಕಾರದ ಮೇಲೆ ಒಂದು ಪ್ರೆಷರ್ ಬಿಲ್ಡ್ ಮಾಡ್ತೀವಿ ಅಂತ ಸಹ ಇಲ್ಲಿ ರಾಜ್ಯ BJPಯಲ್ಲಿ ಈ ರೀತಿಯಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಫೆಬ್ರವರಿಯಲ್ಲಿ ಮಂಡನೆ ಆಗ್ತಾ ಇರೋದ್ರಿಂದ ಈಗ ನಡೀತಾ ಇರುವಂತ ಜನವರಿ, ಹಾಗಾಗಿ ನೆಕ್ಸ್ಟ್ ಒಂದು ತಿಂಗಳ ಒಳಗಾಗಿನೇ ಮತ್ತೆ ವೇತನ ಆಯೋಗದ ಒಂದು ಏನಾದರೂ ದುಡ್ಡನ್ನು ಅಮೌಂಟನ್ನು ಅನುದಾನವನ್ನು ಮೀಸಲಿಡಲಿಲ್ಲ ಅಂದರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ, BBMP ಚುನಾವಣೆ, ತಾಲೂಕು ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ಒಂದು ಸಾಲು ಸಾಲ ಸಾಲಾಗಿನೇ ಒಂದು ಚುನಾವಣೆಗಳು ಬರ್ತಾ ಇದರಿಂದ ರಾಜ್ಯ ಸರ್ಕಾರಿ ನೌಕರರು ಈ ಒಂದು ಚುನಾವಣೆಗಳು ಬರ್ತಾ ಇರೋದ್ರಿಂದ ಒಂದು ನೀತಿ ಸಂಹಿತೆ ಜಾರಿ ಆದರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರು ವೇತನ ಆಯೋಗ ಒಂದು ನೀಡೋದಿಲ್ಲ ಸರ್ಕಾರ ಎಂಬುದ್ರ ಬಗ್ಗೆ ಇಲ್ಲಿ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಫಲಶ್ರುತಿಯಾಗಿನೇ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಎಚ್ಚೆತ್ತುಕೊಂಡಿದ್ದು ಮಂಡ್ಯದಲ್ಲಿ 2 ದಿನಗಳ ಮುಂಚೆನೆ ಒಂದು ಸಭೆಯನ್ನು ಕರೆಯುತ್ತೆ. ಆ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏನು ಹೇಳಿದ್ದಾರೆ ಅಂದರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಿಂದ ಎಲ್ಲ ರೀತಿಯಂಥ ಒಂದು ತಯಾರಿಯನ್ನು ಮಾಡಬೇಕು ನೀವು, ಮತ್ತು ಎಲ್ಲರಿಗೂ ಸಹ MLA MPಗಳಿಗೆ ನೀವು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ರೀತಿಯಂಥ ಒಂದು ಮನವಿಯನ್ನು ಸಲ್ಲಿಸಿ ಅವರಿಗೆ ಒಂದು ಪ್ರೆಷರ್ ಬಿಲ್ಡ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಎಂಬುದ್ರ ಬಗ್ಗೆ ಹೇಳಿದರು. ಅದರ ಫಲಶ್ರುತಿಯಾಗಿ ನಾನು ಅವಾಗಲೇ ಹೇಳಿದ ಹಾಗೆ ಎಲ್ಲ ರೀತಿಯಂಥ ಒಂದು ತಯಾರಿಗಳು, ಎಲ್ಲ ರೀತಿಯಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಂಥ ಕೆಲಸ ಒಂದು ಸಫಲಪೂರ್ವಕವಾಗಿ ಆಗಲಿಲ್ಲ ಅಂದರೆ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲಾಗುವುದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಹೇಳಿದ್ದಾರೆ. ಮತ್ತು ಸರ್ಕಾರಿ ನೌಕರರು ಇದಕ್ಕೆ ಸಜ್ಜಾಗಿರಬೇಕು, 17%ದಷ್ಟು ಫಿಟ್ಮೆಂಟ್ ಅನ್ನು ಪಡೆದಿದ್ದೇವೆ, ಉಳಿದಿರುವಂತಹ 23%ದಷ್ಟು ಫಿಟ್ಮೆಂಟ್ ಅನ್ನು ಪಡೆಯಲು ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟವೇ ಗತಿ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ಒಂದು ಯಾವ ರೀತಿಯಾಗಿ ಅಂದ್ರೆ ಒಂದು ಮನಸ್ಸುಗಳು ಯಾವ ರೀತಿಯಾಗಿ ಅವರ ಒಂದು ಅಭಿಪ್ರಾಯಗಳು ಇದಾವೆ ಎಂಬುದ್ರ ಬಗ್ಗೆ ಸಹ ಇಲ್ಲಿ ಸರ್ಕಾರಿ ನೌಕರ ಸಂಘ ಇಲ್ಲಿ ಅವಲೋಕಿಸ್ತಾ ಇದೆ. ರಾಜ್ಯ ಸರ್ಕಾರ ಒಂದು ಸಂಘದಿಂದ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರವನ್ನು ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸುವುದು ಎಂಬುದ್ರ ಬಗ್ಗೆ ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಮತ್ತು ಸರ್ಕಾರದ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ರೆ ಜನವರಿ 20ರ ನಂತರ ಒಂದು ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಕರೆದು ಅಲ್ಲಿ ನೌಕರರ ಸಂಘದ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಒಂದು ಸದಸ್ಯರೊಂದಿಗೆ ಚರ್ಚಿಸಿ ಸಂಘಟನೆ ಮುಂದಿನ ಒಂದು ಕ್ರಮವನ್ನು ನಿರ್ಣಯವನ್ನು ತೆಗೆದುಕೊಳ್ತೀವಿ ಎಂಬುದ್ರ ಬಗ್ಗೆ ಮಹತ್ವದ ಮಾಹಿತಿಯನ್ನು ಇಟ್ಟಿದ್ದಾರೆ. ರಾಜ್ಯದ ಸರ್ಕಾರಿ ನೌಕರರ ಮುಂದೆ ಎಂಬುದ್ರ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಪ್ರಿಪರೇಷನ್ ನಡೀತಾ ಇದೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಮುಖವಾಗಿ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಾಕ್ಷರಿ ಅವರು, ರಾಜ್ಯ NPS ನೌಕರರ ಸಂಘದ ಅಧ್ಯಕ್ಷರು ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಶಾಂತರಾಮ್ ತೇಜ್ ಅವರು, ಕರ್ನಾಟಕ ರಾಜ್ಯ ಸಚಿವಾಲಯ ನೌಕರರ ಸಂಘ, ಈ ಮೂರು ಸಂಘಟನೆಗಳು ಪ್ರಮುಖವಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬೆನ್ನು ಬಿದ್ದಿದ್ದಾವೆ ಸರ್ಕಾರದ ಮೇಲೆ. ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಸಕಾರಾತ್ಮಕ ಸ್ಪಂದನೆ ನೀಡದೆ ಇದ್ದಲ್ಲಿ ಜನವರಿ 20ರ ನಂತರ ಒಂದು ಪ್ರಮುಖವಾದಂತಹ ಸ್ಟೆಪ್ ತೆಗೆದುಕೊಳ್ಳಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎಂಬುದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಲೈಕ್ ಮಾಡಿ, ನಿಮ್ಮ ಒಂದು ಸ್ಟ್ರೈಕ್ಗೆ ನಿಮ್ಮ ಒಂದು ಬೆಂಬಲ ಇದ್ರೆ ಸ್ಟ್ರೈಕ್ ಅಂತ ಒಂದು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನೌಕರರ ಬೆಂಬಲ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೇಳಿದೆ. ಹಾಗಾಗಿ ಸರ್ಕಾರಿ ನೌಕರರು ಪರ ಮತ್ತು ವಿರೋಧವಾಗಿದ್ದಾರೆ ಎಂಬುದ್ರ ಬಗ್ಗೆ ಸಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು. ಯಾಕಂದ್ರೆ ರಾಜ್ಯದಲ್ಲಿ ಒಮ್ಮತವಾಗಿ ನಾನು ಸರ್ಕಾರಿ ನೌಕರರ ಪರವಾಗಿದ್ದೇನೆ, ನಾನು ಅಧ್ಯಕ್ಷನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ಆದರೆ ಸರ್ಕಾರಿ ನೌಕರರು ಕೈ ಜೋಡಿಸಬೇಕು ಎಂಬುದ್ರ ಬಗ್ಗೆ ಒಂದು ಕೇಳ್ತಾ ಇರುವಂತಹ ಷಡಕ್ಷರಿ ಅವರು. ಹಾಗಾಗಿ ಆ ಒಂದು ಹೆಡ್ ಒಂದು ನಾನು ಹೈಲೈಟ್ ಮಾಡಿರುವಂತಹ ಮಾಹಿತಿ ದಯವಿಟ್ಟು
ದಯವಿಟ್ಟು ಮಾಹಿತಿಯನ್ನು ನೋಡಿ. ಯಾಕಂದ್ರೆ ಆ ಒಂದು ಮಾಹಿತಿಯಲ್ಲೇ ನೀಡಲಾಗಿದೆ ನೋಡಿ, ಜನವರಿ 20ರ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಯಾವುದೇ ಒಂದು ಡಿಸಿಷನ್ಗೆ ಬರಲಾಗುವುದಂತ ಷಡಾಕ್ಷರಿ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಫೆಬ್ರವರಿಯಲ್ಲಿನೇ ಬಜೆಟ್ ಮಂಡನೆ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯಂತ ಟೈಮ್ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈಗ ಜನವರಿ 15, 16, 17, 18, 19, 20 20ನೇ ತಾರೀಕಿನಂದರೆ ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿನೇ ಎಲ್ಲ ಒಂದು ನಿರ್ಣಯಗಳು ಆಗಲಿದ್ದಾವೆ. ಆ ಒಂದು ಸಭೆಯಲ್ಲಿ ಒಂದು ದಿನಾಂಕರು ಸಹ ನಿಗದಿಯಾಗಲಿದ್ದು, ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಹೋರಾಟ ಯಾವಾಗ ಮಾಡುವುದು ಎಂಬುದರ ಬಗ್ಗೆ ಎಲ್ಲ ಒಂದು ರೀತಿಯಾದಂತಹ ಒಂದು ಮಾಹಿತಿ ಒಂದು ಆವಾಗ ನೀಡುವ ಒಂದು ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಂದ ಯಾವ ರೀತಿಯಾದಂತಹ ಇನ್ನು 4-5 ದಿನಗಳ ಒಳಗಾಗಿ ಅವರೊಂದು ರೆಸ್ಪಾನ್ಸ್ ಯಾವ ರೀತಿಯಾಗಿ ಬರುತ್ತೆ ಎಂಬುದರ ಬಗ್ಗೆ ಇದರ ಮೇಲೆ ಒಂದು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಒಂದು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗ್ತಾ ಇರೋದ್ರಿಂದ ನೌಕರರು ಬಹಳಷ್ಟು ಈಗ ಆ ಒಂದು ಬಜೆಟ್ ಮೇಲೆ ಅವರ ಒಂದು ಚಿತ್ತವಿದೆ. ಯಾಕಂದ್ರೆ ನೌಕರರಿಗೆ ಈ ಒಂದು ಬಜೆಟ್ ನಲ್ಲಿ ವೇತನ ಆಯೋಗ ನೀಡುವುದು ಒಂದು ಭರವಸೆ, ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ನೀಡೋದಿಲ್ಲ ಎಂಬುದ್ರ ಬಗ್ಗೆ ಇಲ್ಲಿ ನೌಕರರು ಇಲ್ಲಿ ಯಾವ ರೀತಿ ಅಂತ ಒಂದು ಒಪ್ಕೊಳ್ಳೋದು ಎಂಬುದ್ರ ಬಗ್ಗೆ ನೌಕರರು ಇಲ್ಲಿ ಒಂದು ಯಾವುದೇ ರೀತಿಯಾಗಿ ಒಂದು ದೃಢ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನೌಕರರ ಸಂಘ ನೀಡಿರುವಂತಹ ಈ ಒಂದು ಸಜೆಷನ್ ಗಳಿಗೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಒಂದು ಬೆಂಬಲ ವ್ಯಕ್ತಪಡಿಸ್ತಾರೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕಾಗುತ್ತೆ. ನಿಮ್ಗೇನು ಅನಿಸುತ್ತೆ, ಫೆಬ್ರವರಿಯಲ್ಲಿ ನಡೆಯುವಂತಹ ಒಂದು ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡದೇ ಇದ್ರೂ ಸಹ ಒಂದು ಬಜೆಟ್ ನಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಅನುದಾನ ಒಂದು ಎತ್ತಿ ಇಡಬಹುದಾ, ಅಥವಾ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಿದ ಮೇಲೇನೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಈ ರೀತಿಯಾದಂತಹ ಸರ್ಕಾರಿ ನೌಕರಿ ನೀಡುವಂತಹ ಸೌಲಭ್ಯವನ್ನು ನೀಡ್ತಾರೆ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಮತ್ತು ರಾಜ್ಯದ ಸರ್ಕಾರಿ ನೌಕರರು ಯಾರೆಲ್ಲ ಒಂದು ಸ್ಟ್ರೈಕ್ಗೆ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಸರ್ಕಾರಿ ನೌಕರ ಸಂಘದ ಪರವಾಗಿದ್ದೀರಾ ಎಂಬುದ್ರ ಬಗ್ಗೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಶುಕ್ರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಇದೊಂದಾಗಿತ್ತು. ರಾಜ್ಯದಲ್ಲಿ ಮತ್ತೆ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಮಾಹಿತಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಮುಂದಿನ ದಿನಗಳಲ್ಲಿ ವೇತನ ಆಯೋಗ ಒಂದು ಈ ಬಜೆಟ್ನಲ್ಲಿ ಅನುದಾನ ಒಂದು ಮೀಸಲಿಡಬೇಕು ಎಂಬುದರ ಬಗ್ಗೆ ನಮ್ಮ ಒಂದು ಅನಿಸಿಕೆ.